ಪ್ರಿಯ ವೀಕ್ಷಕರೇ, ವಿನೆಸ್ಟ್ಗೆ ಸ್ವಾಗತ, ಸುಸ್ವಾಗತ. ಸಚಿನ್ ಎಂಬ ಮೂರಕ್ಷರದ್ದು ಮಹಾನ್ ಶಕ್ತಿ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ಕ್ರಿಕೆಟ್ ಎಂಬ ಆಟಬಲ್ಲ ಎಲ್ಲ ದೇಶಗಳಲ್ಲಿ ರೋಮಾಂಚನ ಮೂಡಿಸುವ ವಿಶಿಷ್ಟ ಶಕ್ತಿ ಈ ಮೂರಕ್ಷರದ್ದು. ಸಮಸ್ತ ಭಾರತೀಯರ ಮನಸ್ಸಲ್ಲಿ ಹೆಮ್ಮೆ ಮೂಡಿಸುವ ಹೆಸರು ಸಚಿನ್ ತೆಂಡೂಲ್ಕರ್. ತಮ್ಮ ಬ್ಯಾಟಿಂಗ್ ಮತ್ತು ಬದುಕು ಎರಡರ ಕಾರಣಕ್ಕೂ ಅಭಿಮಾನಿಗಳ ಪಾಲಿಗೆ ದೇವರು ಅನ್ನಿಸಿಕೊಂಡಿರುವ ಈ ದೇವವಾಮನ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳಿಕೊಂಡಿದ್ದು ತೀರಾ ಕಡಿಮೆ. ಹೀಗಾಗಿ ಸಚಿನ್ ಮತ್ತು ಅವರ ಪತ್ನಿ ಅಂಜಲಿ ನಡುವಿನ ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅಸಲಿಗೆ ಸಚಿನ್ ಪ್ರೇಮ ಕಥೆ ಅವರ ಕ್ರಿಕೆಟ್ ಬದುಕಿನಷ್ಟೇ ರೋಚಕ. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಸಚಿನ್ ಲವ್ ಸ್ಟೋರಿ ಶುರುವಾಗಿದ್ದು ಹೀಗೆಯೇ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರೊಂದನ್ನು ಮುಗಿಸಿ ಸಚಿನ್ ತವರಿಗೆ ಹಿಂತಿರುಗುವಾಗ ಮುಂಬೈ ಏರ್ಪೋರ್ಟ್ನಲ್ಲಿ ಮೊದಲ ಬಾರಿಗೆ ಅಂಜಲಿ ಕಣ್ಣಿಗೆ ಸಚಿನ್ ಕಾಣಿಸಿದ್ರು. ಅಂಜಲಿ ತನ್ನ ತಾಯಿಯನ್ನ ಬರಮಾಡಿಕೊಳ್ಳಲು ಸ್ನೇಹಿತರೊಂದಿಗೆ ಅಲ್ಲಿಗೆ ಬಂದಿದ್ರು. ಸಚಿನ್ ಅವರನ್ನ ನೋಡಿದ ಅಂಜಲಿ ತಕ್ಷಣವೇ ತನ್ನ ಸ್ನೇಹಿತರ ಬಳಿ ಸೋ ಕ್ಯೂಟ್ ಅಂದಿದ್ರಂತೆ. ಆ ಸಮಯದಲ್ಲಿ ಸಚಿನ್ ಕ್ರಿಕೆಟಿಗ ಅಂತ ಅಂಜಲಿಗೆ ತಿಳಿದಿರಲಿಲ್ಲ. ಅವರು ವಿಮಾನ ನಿಲ್ದಾಣದಲ್ಲಿಯೇ ಸಚಿನ್ನ ಹಿಂಬಾಲಿಸಿ ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸಿದ್ರು. ಅದೇ ಸಮಯದಲ್ಲಿ ಸಚಿನ್ ಕೂಡ ಅಂಜಲಿಯನ್ನ ನೋಡಿದ್ರು. ಆದರೆ ಕಟ್ಟುನಿಟ್ಟಿನ ಭದ್ರತೆಯಿಂದಾಗಿ ಅವರಿಗೆ ಅಂಜಲಿಯನ್ನ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಅಂದಹಾಗೆ ಈ ಮೊದಲ ಭೇಟಿಯ ವೇಳೆ ಸಚಿನ್ ವಯಸ್ಸು 17, ಅಂಜಲಿ ವಯಸ್ಸು 23. ಇಬ್ಬರ ನಡುವಿನ ವಯಸ್ಸಿನ ಅಂತರ 6 ವರ್ಷ. ಆದರೆ ಆಗಲೇ ಒಂದರೇ ಕ್ಷಣ ಇಬ್ಬರ ಕಣ್ಣು ಕಣ್ಣು ಕಲೆತು ಪ್ರೀತಿ ಹುಟ್ಟಿಬಿಟ್ಟಿತ್ತಂತೆ. ಸಚಿನ್ ಭಾರತೀಯ ಕ್ರಿಕೆಟ್ ತಂಡದ ಕಿರಿಯ ಕ್ರಿಕೆಟಿಗ. ಇತ್ತೀಚೆಗೆ ಅವರು ಇಂಗ್ಲೆಂಡ್ನಲ್ಲಿ ತಮ್ಮ ಮೊದಲ ಶತಕ ಬಾರಿಸಿದ್ದಾರೆ ಅಂತ ಅಂಜಲಿಯ ಸ್ನೇಹಿತ ಹೇಳಿದ್ರಂತೆ. ಆದರೆ ಅಂಜಲಿಗೆ ಕ್ರಿಕೆಟ್ ಬಗ್ಗೆ ಹೆಚ್ಚೇನೂ ಗೊತ್ತಿರಲಿಲ್ಲ. ಆದರೆ ಸಚಿನ್ ಜೊತೆ ಮಾತನಾಡಲೇಬೇಕು ಅಂತ ಆಕೆಯ ಮನಸ್ಸು ಹೇಳುತ್ತಿತ್ತು. ಕಡೆಗೂ ಸಚಿನ್ ದೂರವಾಣಿ ಸಂಖ್ಯೆ ಪಡೆದ ಅಂಜಲಿ ಸಚಿನ್ಗೆ ಕರೆ ಮಾಡಿ, ನನ್ನ ಹೆಸರು ಅಂಜಲಿ, ನೀವು ಬಹುಶಃ ನನಗೆ ತಿಳಿದಿಲ್ಲ, ನಿನ್ನೆ ನಾನು ನಿಮ್ಮನ್ನು ಮೊದಲ ಬಾರಿಗೆ ವಿಮಾನ ನಿಲ್ದಾಣದಲ್ಲಿ ನೋಡಿದೆ ಅಂದ್ರಂತೆ. ಆಗ ಸಚಿನ್ ಕೂಡ ಹೌದು ನನಗೆ ನೆನಪಿದೆ ಅಂದ್ರಂತೆ. ಅಲ್ಲಿಂದ ಅವರಿಬ್ಬರ ಸ್ನೇಹ ಪ್ರಾರಂಭವಾಯಿತು. ಹೀಗೆ ಸ್ನೇಹಿತರಾದ್ಮೇಲೆ ಸಚಿನ್ ಒಂದು ದಿನ ಅಂಜಲಿಯನ್ನು ಮೊದಲ ಬಾರಿಗೆ ತಮ್ಮ ಮನೆಗೆ ಕರೆದ್ರು. ಆದರೆ ಅಂಜಲಿಯನ್ನು ತನ್ನ ಕುಟುಂಬಕ್ಕೆ ಪರಿಚಯಿಸುವಾಗ ಅವಳು ಪತ್ರಕರ್ತೆ ಮತ್ತು ನನ್ನನ್ನು ಸಂದರ್ಶನ ಮಾಡಲು ಬಂದಿದ್ದಾಳೆ ಅಂದ್ರಂತೆ. ಆದರೆ ಸಚಿನಿಗೆ ಅಂಜಲಿ ತುಂಬ ವಿಶೇಷ ಅನ್ನೋದು ಅವರ ಮನೆಯವರಿಗೆ ಅರ್ಥವಾಗಿ ಹೋಗಿತ್ತು. ಹೀಗೆ ಇಬ್ಬರು 5 ವರ್ಷಗಳ ಕಾಲ ಡೇಟಿಂಗ್ ಮಾಡಿದ್ರು. ಪ್ರೇಮ ಹಕ್ಕಿಗಳಂತೆ ವಿಹರಿಸುತ್ತಿದ್ದ ಈ ಜೋಡಿ ಮದುವೆಗಿಂತ ಮೊದಲು ಜೊತೆಗೆ ನೋಡಿದ ಮೊದಲ ಸಿನಿಮಾ ರೋಜಾ. ಸಚಿನ್ ಮತ್ತು ಅಂಜಲಿಯವರು 1994 ನ್ಯೂಜಿಲೆಂಡ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಾಗ ತಮ್ಮ ಸಂಬಂಧವನ್ನು ಬಹಿರಂಗಪಡಿಸಿದ್ರು. ನಿಶ್ಚಿತಾರ್ಥವಾದ ಮುಂದಿನ ವರ್ಷದಲ್ಲಿ ಅಂದರೆ 1995 ಸಚಿನ್ ಮತ್ತು ಅಂಜಲಿ ಸಪ್ತಪದಿ ತುಳಿದ್ರು. 25 ವರ್ಷಗಳ ನಂತರವೂ ಈ ಜೋಡಿಯ ಆದರ್ಶ ದಾಂಪತ್ಯ ಯುವ ಪೀಳಿಗೆಗೆ ಉತ್ತಮ ಉದಾಹರಣೆ. ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದ್ ಮರಿಬೇಡಿ. ಮಾಡ್ತಿರಲ್ವಾ?